ನಮಸ್ಕಾರ, ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ. ಮಲೆನಾಡು ಕಡೆ ಮಾಡುವಂತಹ ಸ್ಪೆಷಲ್ ತೊಕ್ಕು ಇದು. ಈ ತೊಕ್ಕನ್ನು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ, ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ, ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವೀಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ಹುಳಿ ಹುಳಿ ಸಿಹಿ ಸಿಹಿ ಖಾರ ಖಾರವಾಗಿರುವಂತಹ ಈ ಸ್ಪೆಷಲ್ ತೊಕ್ಕು ಯಾವುದರಿಂದ ಮಾಡಿದ್ದು ಅಂತ ನೋಡ್ಬಿಡೋಣ. ಈಗೊಂದು ಪ್ಯಾನ್ ತೊಗೊಂಡಿದ್ದೀನಿ, ಇದಕ್ಕೆ ಸುಮಾರು ಒಂದು 15-20 ಚೆನ್ನಾಗಿ ಒಂದು ಅವರಿಂದ ನೆನೆಸಿರೋ ಹುಳಿಮುರುಗ ಅಥವಾ ಪುನರ್ಪುಳಿ ಅಂತ ಹೇಳ್ತೀವಲ್ಲ, ಅದರ ಸಿಪ್ಪೆ ಹಾಕ್ತಾ ಇದ್ದೀನಿ. ನೀರು ಸಮೇತ ಹಾಕಿದ್ದೀನಿ ನೋಡಿ. ನೆಕ್ಸ್ಟು ಖಾರಕ್ಕೆ ಬೇಕಾಗುವಷ್ಟು ಒಣಮೆಣಸು, ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ. ಅಂದರೆ ಈ ಪುನರ್ಪುಳಿ ಸೊಪ್ಪು ಹುಳಿ ಇರುತ್ತಲ್ಲ, ಹಾಗಾಗಿ 1/4 ಚಮಚ ಆಗೋಷ್ಟು ಬೆಲ್ಲ ಹಾಕಿದರೆ ಸಾಕು. ಸ್ವಲ್ಪ ಇಂಗನ ಪುಡಿ ಹಾಕ್ತಾ ಇದ್ದೀನಿ. ಇದನ್ನು ಇವಾಗ ಫುಲ್ಲು ಸಾಫ್ಟ್ ಆಗೋವರೆಗೆ ಬೇಯಿಸ್ಕೋಬೇಕಾಗತ್ತೆ. ಈ ಹುಳಿ ಮುರುಗನ್ ಸಿಪ್ಪೆ ನಿಮಗೆ ಮಂಗಳೂರು ಸ್ಟೋರ್ಸಲ್ಲೆಲ್ಲ ಸಿಗುತ್ತೆ. ನಾನು ಇದರಿಂದ ಸಾರಿನ ರೆಸಿಪಿನೂ ಸಹ ಹಾಕಿದ್ದೀನಿ. ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ. ಇವಾಗ ಸಾಫ್ಟ್ ಆಗಿದೆ ಫುಲ್ಲು. ಇದಕ್ಕೆ 1/4 ಕಪ್ ಆಗೋಷ್ಟು ತೆಂಗಿನ ತುರಿ ಹಾಕ್ತಾ ಇದ್ದೀರಿ. ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇಲ್ಲೇ. ಇದನ್ನು ಸ್ವಲ್ಪ ತಣ್ಣಗಾಗೋವರೆಗೆ 1-10 ನಿಮಿಷ ಹಾಗೆ ಇಟ್ಬಿಡ್ತಾ ಇದ್ದೀನಿ. ಇವಾಗ ಫುಲ್ ತಣ್ಣಗಾದಮೇಲೆ ನಾನು ಮಿಕ್ಸಿ ಜಾರಿಗೆ ಹಾಕಿದ್ದೀನಿ. ನೀರು ಹೇಗಿದ್ರೂ ಅದರಲ್ಲೇ ಇರತ್ತಲ್ವ, ಹಾಗಾಗಿ ಒಮ್ಮೆ ನುಣ್ಣಗೆ ಗ್ರೈಂಡ್ ಮಾಡ್ಕೋಬರ್ತೀನಿ. ಚೆನ್ನಾಗಿ ಗ್ರೈಂಡ್ ಆಗಿದೆ ನೋಡಿ. ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡೋಣ. ಈಗ ನೋಡಿ, ಗೊಜ್ಜು ರೆಡಿಯಾಗಿದೆ. ನಿಮಗೆ ಫ್ರೆಶ್ಶಾಗಿ ಆಯಾ ವರ್ಷದ್ದೇ ಪುನರ್ಪುಳಿ ಸಿಪ್ಪೆ ಸಿಕ್ಕಿದರೆ ರೆಡ್ ಕಲ್ಲರಾಗಿ ಪಿಂಕ್ ಅಂದರೆ ಡಾರ್ಕ್ ಪಿಂಕಾಗಿ ಬರುತ್ತೆ, ಇಲ್ಲಾಂದರೆ ಇದು ತುಂಬ ಹಳೆಯದು, ತುಂಬ ಅಂದರೆ ಒಂದು 5-6 ವರ್ಷಕ್ಕಿಂತ ಹಿಂದಿಂದು, ಹಾಗಾಗಿ ಇದು ಸ್ವಲ್ಪ ಬ್ಲ್ಯಾಕಿಶ್ ಆಗಿ ಕಲ್ಲರ್ ಚೇಂಜ್ ಆಗುತ್ತೆ ನೋಡಿ. ಇವಾಗ ಇದಕ್ಕೊಂದು ಒಗ್ಗರಣೆ ಹಾಕ್ಬಿಡ್ತಾ ಇದ್ದೀನಿ. ಈಗ ರೆಡಿಯಾಗಿರೋ ಗೊಜ್ಜಿಗೆ ಒಂದು ಒಗ್ಗರಣೆ, ಸಾಸಿವೆ, ಎಣ್ಣೆ, ಕರಿಬೇವು ಮಾತ್ರ ಹಾಕಿದ್ದೀನಿ ನೋಡಿ. ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಂಬಿಡೋಣ. ರುಚಿಕರವಾಗಿರುವಂತಹ ಪುನರ್ಪುಳಿ ಗೊಜ್ಜು ರೆಡಿಯಾಗಿದೆ. ತುಂಬ ಟೇಸ್ಟಾಗಿರುತ್ತೆ ಅನ್ನದ ಜೊತೆ ಎಲ್ಲ ಹಾಕ್ಕೊಂಡು ಊಟ ಮಾಡೋದಕ್ಕೆ, ಮತ್ತು ತುಂಬ ಆರೋಗ್ಯಕ್ಕೂ ಒಳ್ಳೆಯದು, ಜೀರ್ಣಕಾರಿ ಸಹ. ಎಸಿಡಿಟಿ ಪ್ರಾಬ್ಲಮ್ ಎಲ್ಲ ಇದ್ದವರಿಗೆ ಈ ರೀತಿಯ ಪುನರ್ಪುಳಿಗಳನ್ನು ಆವಾಗವಾಗ ಉಪಯೋಗಿಸ್ತಾ ಇರಬೇಕು ಅಂತ ಹೇಳ್ತಾರೆ. ಇವತ್ತಿನ ಈ ಗೊಜ್ಜಿನ ರೆಸಿಪಿ ನಿಮಗೂ ಎಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇದು ಪುನರ್ಪುಳಿ ಗೊಜ್ಜು ಅಂತ ಕರಿಬೋದು, ಇಲ್ಲ ಪುನರ್ಪುಳಿ ತೊಕ್ಕು ಅಂತಲೂ ಸಹ ಕರಿಬೋದು, ಇದನ್ನು ಚಟ್ನಿ ಅಂತಲೂ ಸಹ ಕರಿಬೋದು. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ, ಮತ್ತು ನೀವು ಸಹ ಒಮ್ಮೆ ಟ್ರೈ ಮಾಡಿ ಹೇಗಾಗಿತ್ತು ಅನ್ನೋದನ್ನು ಸಹ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಸಹ ಒಂದು ಹೊಸ ರೆಸಿಪಿಯ ಪರಿಚಯ ಆಗುತ್ತೆ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಂಟಿಲ್ ದನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.